ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ನಾವು ನಿಮ್ಮ 7ನೇ ತರಗತಿಯ ವಿಜ್ಞಾನ ಭಾಗ 1ರ 5ನೇ ಘಟಕ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಘಟಕದ ಕುರಿತು ಇವತ್ತು ನಾವು ತಿಳಿದುಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವಂತೆ ಈ ಚಾನೆಲ್ನಲ್ಲಿ ನಿಮ್ಮ 7ನೇ ತರಗತಿಯ ವಿಜ್ಞಾನ ಭಾಗ 1ಕ್ಕೆ ಸಂಬಂಧಪಟ್ಟಂತೆ ಹಿಂದಿನ 4 ಘಟಕಗಳ ವಿಡಿಯೋಗಳ ಎಕ್ಸ್ಪ್ಲನೇಷನ್ ಹಾಗೂ ಪ್ರಶ್ನೋತ್ತರಗಳು ಸಹ ಇವೆ. ನೀವೇನಾದರೂ ನೋಡಿಲ್ಲ ಅಂದರೆ ನಿಮ್ಮ ಪರೀಕ್ಷೆ ಸಮೀಪ ಬರ್ತಾ ಇದೆ. ಸೊ ಆ ವಿಡಿಯೋಗಳನ್ನು ಸಹ ನೋಡಿ ನೀವು ನಿಮ್ಮ ಪರೀಕ್ಷೆ ತಯಾರಿ ಮಾಡಿಕೊಳ್ಳಿ. ಸೊ ಇವತ್ತು ನಾವು ಈ 5ನೇ ಅಧ್ಯಾಯವನ್ನ ಪ್ರಾರಂಭಿಸೋಣ, ಬನ್ನಿ. ವಿದ್ಯಾರ್ಥಿಗಳೇ, 5ನೇ ಅಧ್ಯಾಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಸೊ ಇಲ್ಲಿ ನಾವು ಆಮ್ಲಗಳ ಕುರಿತು, ಪ್ರತ್ಯಾಮ್ಲಗಳ ಕುರಿತು ಹಾಗೂ ಲವಣಗಳ ಕುರಿತು ನಾವು ತಿಳಿದುಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇದೊಂದು ನಿಮ್ಮ 7ನೇ ತರಗತಿಯಲ್ಲಿ ಇರುವಂತಹ ಅತ್ಯಂತ ಮುಖ್ಯವಾದಂತ ಒಂದು ಘಟಕ. ಏಕೆಂದರೆ ಈ ಘಟಕದಲ್ಲಿ ನೀವು ಹಲವಾರು ಹೊಸ ವಿಷಯಗಳನ್ನು ಕಲಿಯಲಿದ್ದೀರಿ. ಅಲ್ಲದೆ ಈ ಹೊಸ ವಿಷಯಗಳನ್ನು ನೀವು ನಿಮ್ಮ ಮುಂದಿನ ತರಗತಿಗೆ ಅಂದರೆ 8, 9, 10 ಅಥವಾ ನಿಮ್ಮ PUC ತರ ಆಗಿರಬಹುದು, ಅಲ್ಲಿಯವರೆಗೂ ಸಹ ಈ ನಾಲೆಜ್ ನಿಮಗೆ ಬಹಳ ಇಂಪಾರ್ಟೆಂಟ್. ಸೊ ಈ ಘಟಕವನ್ನು ಆಮ್ಲಗಳು ಎಂದರೇನು ಸರಿಯಾಗಿ ತಿಳಿದುಕೊಳ್ಳಿ, ಅದಲ್ಲದೆ ಈ ಪ್ರತ್ಯಾಮ್ಲಗಳು ಅವುಗಳ ಬಗ್ಗೆ ತಿಳಿದುಕೊಳ್ಳಿ, ಈ ಲವಣಗಳ ಬಗ್ಗೆ 100% ಆಗಿ ಸರಿಯಾಗಿ ತಿಳಿದುಕೊಳ್ಳಿ. ಏಕೆಂದರೆ ಒಮ್ಮೆ ಈ ಐಡಿಯಾ ನಿಮಗೆ ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ನಿಮಗೆ ಮುಂದೆ ಬರುವಂತಹ ಯಾವುದೇ ಆಮ್ಲಗಳಾಗಲಿ, ಪ್ರತ್ಯಾಮ್ಲಗಳಾಗಲಿ ಅಥವಾ ಲವಣಗಳಾಗಲಿ ಈ ಪಾಠದಲ್ಲಿ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ಏಕೆಂದರೆ ಇದೊಂದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಅದಕ್ಕಾಗಿ ಲಕ್ಷ್ಯವಿಟ್ಟು ಕೇಳಿ, ಬನ್ನಿ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳು, ಈ ನಿಂಬೆ ಹಣ್ಣು, ಹುಣಸೆ ಹಣ್ಣು, ಅಡುಗೆ ಉಪ್ಪು, ಸಕ್ಕರೆ, ಈ ವಿನೆಗರ್ ಅಂತ ಮುಂತಾದ ಬಹಳಷ್ಟು ಪದಾರ್ಥ ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸ್ತೀರಾ, ಹೌದಲ್ಲ? ಸೊ ನಿಮಗೆ ನಿಂಬೆಹಣ್ಣು ಚೆನ್ನಾಗಿ ಗೊತ್ತು, ಅದಲ್ಲದೆ ಹುಣಸೆಹಣ್ಣು ಸಹ ನೀವು ಬಹಳಷ್ಟು ತಿಂದಿದ್ದೀರಿ. ಅದಲ್ಲದೆ ನಾವು ಈ ಅಡುಗೆ ಉಪ್ಪನ್ನು ದಿನಾಲೂ ನಮ್ಮ ಅಡುಗೆಯಲ್ಲಿ ಇದನ್ನು ಸೇವಿಸ್ತೀವಿ. ಇನ್ನು ಸಕ್ಕರೆ ಸಹ ನಾವು ಚಹಾದಲ್ಲಿ ಅಥವಾ ಯಾವುದೇ ಒಂದು ಸ್ವೀಟ್ ವಸ್ತುವಿನಲ್ಲಿ ಅದನ್ನು ಸೇವಿಸ್ತಾನೆ ಇರ್ತೀವಿ. ನೆಕ್ಸ್ಟ್ ವಿನೆಗರ್, ಇದನ್ನು ನೀವು ಈ ನೂಡಲ್ಸ್ ಅಥವಾ ಈ ಬೇರೆ ಈ ಮಂಚೂರಿ ಈ ರೀತಿ ಮಾಡುವಾಗ ಅದರಲ್ಲಿ ಇದನ್ನು ಒಂಥರ ಎಣ್ಣೆ ತರ ಬಳಸ್ತಾರೆ, ಅಥವಾ ನಿಮ್ಮ ಮನೆಯಲ್ಲಿ ಸಹ ನಿಮ್ಮ ತಾಯಿ ಇದನ್ನು ಬಳಸ್ತಾ ಇರಬಹುದು. ಅವ್ರಿಗೆ ಕೇಳಿ ಇದನ್ನು ನೀವು ನೋಡಬಹುದು. ಇದು ಒಂದು ನೀರಿನ ತರ ಇರುವಂತ ಒಂದು ದ್ರವ, ಇದನ್ನು ಅಡುಗೆ ಮಾಡಲು ಬಳಸ್ತಾರೆ. ಸೊ ಇವು ಒಂದೇ ರುಚಿಯನ್ನು ಹೊಂದಿವೆಯೇ, ಇಲ್ಲೊಂದು ಪ್ರಶ್ನೆ. ಅಂದರೆ ಈ ಎಲ್ಲ ವಸ್ತುಗಳು, ಈ ನಿಂಬೆಹಣ್ಣು, ಹುಣಸೆ ಹಣ್ಣು, ಅಡುಗೆ ಉಪ್ಪು, ಸಕ್ಕರೆ, ವಿನೆಗರ್ ಇಲ್ಲ ಒಂದೇ ರುಚಿಯನ್ನು ಹೊಂದಿದವೆ, ಅದನ್ನು ನೀವೀಗ ಹೇಳಬೇಕು. ಮತ್ತೆ ಅದಲ್ಲದೆ ಅದರ ಬಗ್ಗೆ ನೀವು ಈ ಕೋಷ್ಟಕ 5.1ರಲ್ಲಿ ಈ ಕೆಲವು ಖಾದ್ಯ ಪದಾರ್ಥಗಳನ್ನ ನೀಡಲಾಗಿದೆ, ಅವುಗಳ ರುಚಿಗಳನ್ನು ನಾವೀಗ ಕಂಡುಹಿಡಿದು ಆ ಕೋಷ್ಟಕವನ್ನ ಈಗ ಪೂರ್ಣ ಮಾಡಲು. ಒಂದು ಮಾತು ವಿದ್ಯಾರ್ಥಿಗಳೇ, ನಿಮಗೆ ಕೋಷ್ಟಕದಲ್ಲಿ ನೀಡುವಂತ ವಸ್ತುಗಳನ್ನು ಮಾತ್ರ ನೀವು ಟೇಸ್ಟ್ ಮಾಡಿ, ಅದನ್ನು ಬಿಟ್ಟು ಬೇರೆ ಯಾವುದೇ ವಸ್ತುಗಳನ್ನು ನೀವು ರುಚಿ ನೋಡಲು ಹೋಗಬೇಡಿ. ಅಂದರೆ ನಿಮಗೆ ರುಚಿ ನೋಡಲು ಹೇಳದೇ ಇರುವಂತ ವಸ್ತುವನ್ನು ಯಾವುದೇ ಒಂದು ನೀವು ರುಚಿ ನೋಡಬೇಡಿ. ಯಾಕೆಂದರೆ ಕೆಲವೊಂದು ಸಲ ಅದು ವಿಷಕಾರಿಯಾಗಿರಬಹುದು, ಅದಕ್ಕಾಗಿ ನೀವು ಅದನ್ನು ಟೇಸ್ಟ್ ಮಾಡಬೇಡಿ. ಅದಲ್ಲದೆ ಸ್ಪರ್ಶಿಸಲು ಹೇಳದೇ ಇರುವ ಯಾವುದೇ ಪದಾರ್ಥವನ್ನು ಸ್ಪರ್ಶಿಸಬೇಡಿ, ಏಕೆಂದರೆ ಅದನ್ನು ಮುಟ್ಟಿ ಸಹ ನಿಮಗೆ ಯಾವುದೇ ಒಂದು ತೊಂದರೆಗಳು ಉಂಟು ಆಗಬಹುದು. ಆದ್ದರಿಂದ ಅದನ್ನು ಮುಟ್ಟಬೇಡಿ. ಬನ್ನಿ ಈಗ ಈ ಕೋಷ್ಟಕ 5.1ಅನ್ನು ಪೂರ್ಣಗೊಳಿಸೋಣ. ಸೊ ವಿದ್ಯಾರ್ಥಿಗಳೇ, ಕೋಷ್ಟಕ 5.1, ಇಲ್ಲೊಂದು ಪದಾರ್ಥ, ಇದು ರುಚಿ. ಸೊ ಇಲ್ಲಿರುವಂತ ಪದಾರ್ಥಗಳು ಯಾವ ರುಚಿಯನ್ನು ಹೊಂದಿವೆ ನೀವು ಅದನ್ನು ಸೂಚಿಸಬೇಕು. ಮೊದಲಿಗೆ ನಿಂಬೆ ರಸ, ಯಾವುದು ಹೇಳಿ? ಹೌದು, ಇದು ಹುಳಿ. ನಂತರ ಕಿತ್ತಳೆ ರಸ, ಹೌದು ಇದು ಸಹ ಹುಳಿ. ವಿನೆಗರ್, ಈ ವಿನೆಗರ್ ಸಹ ವಿದ್ಯಾರ್ಥಿಗಳು ಇದು ಸಹ ಹುಳಿ. ಇನ್ನು ಮೊಸರು ತಿಂದಿರಲ್ಲ, ಸೊ ಇದು ಹುಳಿ. ಹುಣಸೆ ಹಣ್ಣು ಹುಳಿ. ಸಕ್ಕರೆ, ಹಾ ಸಕ್ಕರೆ ಹುಳಿ ಆಗಿಲ್ಲ, ಇದು ಸಿಹಿ. ಸೊ ಇದು ಸಿಹಿ ಆಗಿದೆ. ಅಡುಗೆ ಉಪ್ಪು, ಇದು ಸಿಹಿ ಆಗಿಲ್ಲ ಹಾಗೂ ಹುಳಿನೂ ಆಗಿಲ್ಲ. ಸೊ ಇದು ಒಂಥರ ಉಪ್ಪಿನ ರುಚಿ, ತನ್ನದೇ ಆದಂತ ಒಂಥರ ಉಪ್ಪು ರುಚಿ, ಅಂದರೆ ತನ್ನದೇ ಆದಂತ ಒಂದು ವಿಶಿಷ್ಟ ರುಚಿಯನ್ನು ಇದು ಹೊಂದಿದೆ. ಕೇಳ್ಬೋದಲ್ಲ,
ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಸೊ ಇದು ಅಡುಗೆ ಉಪ್ಪು. ಇನ್ನು ನೆಲ್ಲಿಕಾಯಿ, ಇದು ಹುಳಿ. ಅಡುಗೆ ಸೋಡಾ ತಿಂದಿದ್ದೀರಾ? ಸೊ ಕೆಲವೊಂದ್ಸಲ ನಿಮ್ಮ ತಾಯಿ ಈ ಕೆಲವೊಂದು ದೋಸೆ ಅಥವಾ ಇಡ್ಲಿ ಈ ರೀತಿ ವಸ್ತುವನ್ನು ಮಾಡುವಾಗ ಅದರಲ್ಲಿ ಅಡುಗೆ ಸೋಡಾನು ಮಿಕ್ಸ್ ಮಾಡ್ತಾರೆ. ನೋಡಿಲ್ಲ ಅಂದ್ರೆ ಜಸ್ಟ್ ಈಗಲೇ ಕಿಚನ್ಗೆ ಹೋಗಿ ನಿಮ್ಮ ತಾಯಿ ಹತ್ರ ಕೇಳಿ ಅದನ್ನು ಪಡೆದು ಸ್ವಲ್ಪ ರುಚಿ ನೋಡಿ. ಇದು ಸ್ವಲ್ಪ ಕಹಿ. ನೆಕ್ಸ್ಟ್ ದ್ರಾಕ್ಷಿ, ಇದು ಹುಳಿ. ಮಾವಿನಕಾಯಿ, ಹೌದು ಇದು ಸಹ ಹುಳಿ. ಸೌತೆಕಾಯಿ, ಇದು ಹುಳಿಯಾಗಿರುವುದಲ್ಲ ವಿದ್ಯಾರ್ಥಿಗಳು, ಇದು ಸ್ವಲ್ಪ ಕಹಿಯಾಗಿರುತ್ತೆ. ಸೊ ಈ ರೀತಿ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರುಚಿಯನ್ನು ಹೊಂದಿರುತ್ತವೆ. ಇಲ್ಲಿ ನೋಡುವಂತೆ ಈ ಎಲ್ಲಾ ವಸ್ತುಗಳು ಹುಳಿಯಾಗಿವೆ. ಇದು ಸಹ ಹುಳಿ, ಇದು ಸಹ ಹುಳಿ, ಇದು ಹುಳಿ. ಇನ್ನು ಕೆಲವೊಂದು ವಸ್ತುಗಳು ಕಹಿಯಾಗಿವೆ. ಇದು ಕಹಿ, ಇದು ಕಹಿ. ಇನ್ನು ಕೆಲವೊಂದು ವಸ್ತುಗಳು ಸಿಹಿಯಾಗಿವೆ. ಇನ್ನು ಕೆಲವೊಂದು ವಸ್ತುಗಳು ಉಪ್ಪಿನ ರುಚಿಯನ್ನು ಹೊಂದಿವೆ. ಈ ರೀತಿ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರುಚಿಯನ್ನು ಹೊಂದಲು ಏನು ಕಾರಣ, ಇದನ್ನು ನಾವು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ಬನ್ನಿ. ಸೊ ಆಮ್ಲಗಳು, ಪ್ರತ್ಯಾಮ್ಲಗಳು, ಬನ್ನಿ ಇದನ್ನೀಗ ಪ್ರಾರಂಭಿಸೋಣ. ಈ ಮೊಸರು, ನಿಂಬೆ ರಸ, ಕಿತ್ತಳೆ ರಸ, ವಿನೆಗರ್, ನಾವು ನೋಡಿದಂತೆ ಇವೆಲ್ಲ ಹುಳಿ ರುಚಿ. ಇವುಗಳಲ್ಲಿ ಸೇರಿಕೊಂಡಿರುವಂತಹ ಈ ಆಮ್ಲ ಅಂದರೆ ಈ ರಾಸಾಯನಿಕ ಪದಾರ್ಥಗಳು ಈ ವಸ್ತುವನ್ನು ಅಂದರೆ ಈ ಆಹಾರ ಪದಾರ್ಥವನ್ನು ಹುಳಿಯಾಗಿ ಮಾಡುತ್ತದೆ. ಹಾಗಾದರೆ ಈ ಆಮ್ಲ ಅಂದರೆ ಆಸಿಡ್ ಎಂದರೇನು ಈಗ ತಿಳಿದುಕೊಳ್ಳೋಣ. ಈ ಆಮ್ಲಗಳು ಸಾಮಾನ್ಯವಾಗಿ ಹುಳಿಯಾಗಿರುತ್ತವೆ. ಸೊ ಆಮ್ಲದ ಒಂದು ಗುಣವನ್ನು ನೀವೀಗ ತಿಳಿದುಕೊಂಡ್ರೆ ವಿದ್ಯಾರ್ಥಿಗಳು, ಅದೇನಪ್ಪ ಅಂದ್ರೆ ಆಮ್ಲಗಳು ಹುಳಿಯಾಗಿರುತ್ತವೆ. ಈ ಪದಾರ್ಥಗಳ ರಾಸಾಯನಿಕ ಗುಣ ಆಮ್ಲೀಯ ಅಂದರೆ ಆಸಿಡಿಕ್. ಆಸಿಡ್ ಎಂಬುದು ಒಂದು ಹುಳಿ ಎಂಬ ಅರ್ಥವಿರುವ ಅಸಿರೆ ಅನ್ನುವಂಥ ಪದದಿಂದ ಬಂದಿದೆ. ಇದು ಲ್ಯಾಟಿನ್ ನಲ್ಲಿರುವಂತಹ ಶಬ್ದ ಅಂದರೆ ಅಸಿರೆದಿಂದ ಆಸಿಡ್ ಅನ್ನುವಂಥ ಶಬ್ದ ಬಂದಿದೆ ವಿದ್ಯಾರ್ಥಿಗಳು. ಈ ಎಲ್ಲ ಪದಾರ್ಥ ನೋಡಿದಿರಲ್ಲ ಈಗ ಮೊಸರು, ನಿಂಬೆ ರಸ, ಕಿತ್ತಳೆ ರಸ, ವಿನೆಗರ್, ಇವುಗಳಲ್ಲಿ ಆಸಿಡ್ ನಿಮ್ಮ ತಾಯಿ ಅಥವಾ ಯಾವುದೇ ಅಂಗಡಿಯವರು ಇದರಲ್ಲಿ ಹಾಕಿಕೊಟ್ಟಿಲ್ಲ. ಆ ಆಸಿಡ್ಗಳು ಈ ವಸ್ತುವಿನಲ್ಲಿ ನೈಸರ್ಗಿಕವಾಗಿವೇ ಇವೆ. ಅಂದರೆ ಇಲ್ಲಿರುವಂತಹ ಆಮ್ಲಗಳು ನೈಸರ್ಗಿಕ ಆಮ್ಲಗಳು. ಇನ್ನು ನೆಕ್ಸ್ಟ್ ಅಡುಗೆ ಸೋಡಾ ರುಚಿ ನೀವು ನೋಡಿದ್ರಲ್ಲ ಅದು ಹುಳಿಯಾಗಿತ್ತ? ಹಾಗಾದ್ರೆ ಅದರ ರುಚಿ ಯಾವುದು? ಅದರ ರುಚಿ ಹುಳಿಯಾಗಿಲ್ಲದ ಕಾರಣ ಅದರಲ್ಲಿ ಆಮ್ಲವಿಲ್ಲ ಎಂದರ್ಥ. ಸೊ ನೀವು ನೋಡಿದ್ರಲ್ಲ ಕೋಷ್ಟಕದಲ್ಲಿ ಅಥವಾ ನೀವು ಟೇಸ್ಟ್ ಮಾಡಿರಬಹುದು, ಈ ಅಡುಗೆ ಸೋಡಾನ ಮಾತ್ರ ತಿಂದ್ರೆ ಅದರ ರುಚಿ ಸ್ವಲ್ಪ ಕಹಿಯಾಗಿರುತ್ತೆ. ಕಹಿಯಾಗಿದೆ ಎಂದರ್ಥ ಅದರಲ್ಲಿ ಹುಳಿ ಪದಾರ್ಥವಿಲ್ಲ. ಹುಳಿ ಪದಾರ್ಥ ಇಲ್ಲ ಅಂದರೆ ಡೆಫಿನೆಟ್ ಆಗಿ ಅದರಲ್ಲಿ ಆಮ್ಲವು ಇಲ್ಲ. ಆದ್ದರಿಂದ ಇದು ಕಹಿ ರುಚಿ. ನೀವೇನಾದರೂ ಈ ಅಡುಗೆ ಸೋಡಾನ ಸ್ವಲ್ಪ ನೀರಿನಲ್ಲಿ ಹಾಕಿ ಅದರ ದ್ರಾವಣವನ್ನು ಮಾಡಿ ಸ್ವಲ್ಪ ಬೆರುಗಳ ಮಧ್ಯೆ ಅದೇ ರೀತಿ ಉಜ್ಜಿದರೆ ನಿಮಗೆ ಸಾಬೂನಂತ ಅಂದರೆ ಸೋಪ್ನಂತಹ ಅನುಭವ ಆಗುವುದು. ಸಾಮಾನ್ಯವಾಗಿ ಕಹಿ ರುಚಿ ಇದ್ದು ನೆಕ್ಸ್ಟ್ ಸ್ಪರ್ಶಿಸಿದಾಗ ಸಾಬೂನಿನಂತ ಅನುಭವ ನೀಡಿದರೆ ಅದು ಮತ್ತೊಂದು ವಿಧದ ರಾಸಾಯನಿಕ ವಸ್ತು ವಿದ್ಯಾರ್ಥಿಗಳೇ, ಅದೇ ಪ್ರತ್ಯಾಮ್ಲ, ಬೇಸಿಸ್ ಎಂದು ಕರೆಯುತ್ತೀವಿ. ಇದರರ್ಥ ಹುಳಿಯಾಗಿದ್ದರೆ ಅದು ಆಸಿಡ್, ಕಹಿಯಾಗಿದ್ದರೆ ಅದು ಬೇಸ್ ಎಂದು ನಾವು ಕರೆಯುತ್ತೇವೆ. ಇದೆಲ್ಲ ವಿದ್ಯಾರ್ಥಿಗಳು ಈ ರೀತಿ ಹುಳಿ ಮತ್ತು ಕಹಿ ರುಚಿಗಳಿಗೆ ಇರುವಂತ ರಾಸಾಯನಿಕ ಪದಾರ್ಥಗಳೆಂದರೆ ಆಮ್ಲಗಳು ಮತ್ತು ಈ ಪ್ರತ್ಯಾಮ್ಲಗಳು. ನೆಕ್ಸ್ಟ್, ಪ್ರತಿಯೊಂದು ಪದಾರ್ಥದ ರುಚಿ ನೋಡಲು ಸಾಧ್ಯವಾಗದಿದ್ದರೆ ಅದರ ಗುಣವನ್ನು ಹೇಗೆ ತಿಳಿಯುವುದು? ಸೊ ಒಂದು ಪದಾರ್ಥ ಆಮ್ಲೀಯವೇ ಅಥವಾ ಪ್ರತ್ಯಾಮ್ಲೀಯವೇ ಅಂದರೆ ಅದನ್ನು ರುಚಿ ನೋಡದೆ ಅದು ಆಸಿಡ್ ಅಥವಾ ಬೇಸ್ ಆಗಿದೆ ಎಂದು ಪರೀಕ್ಷಿಸಲು ಒಂದು ವಿಶಿಷ್ಟ ರೀತಿಯ ಪದಾರ್ಥ ನಾವಿಲ್ಲಿ ಬಳಸ್ತೀವಿ. ಅವುಗಳಿಗೆ ನಾವು ಸೂಚಕಗಳು ಅಂದರೆ ಇಂಡಿಕೇಟರ್ಸ್ ಎಂದು ಕರೆಯುತ್ತೇವೆ. ಈ ಸೂಚಕಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಪದಾರ್ಥವುಳ್ಳ ದ್ರಾವಣಕ್ಕೆ ಸೇರಿಸಿದಾಗ ಅವು ತಮ್ಮ ಕಲರ್ ಅನ್ನು ಬಣ್ಣವನ್ನು ಚೇಂಜ್ ಮಾಡ್ಕೊಳ್ತವೆ. ಆ ಚೇಂಜ್ ಆದಂತ ಬಣ್ಣದ ಆಧಾರ ಮೇಲೆ ನಾವು ಆ ವಸ್ತು ಆಮ್ಲವೇ ಅಂದರೆ ಆಸಿಡ್ ಅಥವಾ ಅದು ಬೇಸ್ ಆಗಿದೆ ಅಂದರೆ ಪ್ರತ್ಯಾಮ್ಲೀಯವಾಗಿದೆ ನಾವು ಇಲ್ಲಿ ಡಿಸೈಡ್ ಮಾಡಬಹುದು. ಕೆಲವೊಂದು ಸೂಚಕಗಳ ಉದಾಹರಣೆಗಳು ವಿದ್ಯಾರ್ಥಿಗಳೇ, ಅರಿಶಿನ ಮನೆಯಲ್ಲಿದೆಯಲ್ಲ, ಸೊ ಈ ಅರಿಶಿನ ಲಿಟ್ಮಸ್, ಮುಂದೆ ಈ ಲಿಟ್ಮಸ್ ಬಗ್ಗೆ ಬಹಳಷ್ಟು ವಿವರಣೆ ಬರ್ತಾ ಇದೆ. ನೆಕ್ಸ್ಟ್ ದಾಸವಾಳ ಹೂವಿನ ದಳ, ಸೊ ಇದು ನೈಸರ್ಗಿಕವಾಗಿ ಸಿಗುವಂತ ಸೂಚಕ. ಲಿಟ್ಮಸ್ ಸಹ ಒಂದು ರೀತಿ ನೈಸರ್ಗಿಕವಾಗಿ ಸಿಗುವಂತ ಸೂಚಕ, ಆದರೆ ಅದನ್ನು ನಾವು ಪ್ರಯೋಗಶಾಲೆಯಲ್ಲಿ ಬೇರೆ ರೀತಿ ರೂಪಾಂತರಗೊಳಿಸಿರ್ತೀವಿ. ನೆಕ್ಸ್ಟ್ ಅರಿಶಿನ ಅಟ್ಲೀಸ್ಟ್ ಇದು ನೈಸರ್ಗಿಕವಾಗಿ ಸಿಗುವಂತ
ಸೂಚಕ. ಇಲ್ಲೊಂದು ನಿಮಗೆ ಮಾಹಿತಿ ವಿದ್ಯಾರ್ಥಿಗಳೇ, ಏನಪ್ಪ ಅಂದ್ರೆ ಇಲ್ಲಿ ನೀವು ಕೆಲವೊಂದು ಆಮ್ಲಗಳ ಹೆಸರನ್ನು ಇನ್ನು ಕೇಳಿದ್ದೀರಿ. ಸೊ ಫಸ್ಟ್ ಟೈಮ್ ಈ ಹೆಸರನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಚೆನ್ನಾಗಿ ಇವುಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲಿಗೆ ಅಸಿಟಿಕ್ ಆಮ್ಲ, ಇದು ವಿನೆಗರ್ ನಲ್ಲಿದೆ, ಅಡುಗೆ ಮಾಡಲು ಬಳಸ್ತಾರಲ್ಲ ಅದರಲ್ಲಿ. ಇನ್ನು ಫಾರ್ಮಿಕ್ ಆಮ್ಲ, ಇರುವೆ ಚುಚ್ಚಿಕೊಂಡಿಯ ಸ್ರವಿಗೆ, ಅಂದರೆ ನಿಮಗೇನಾದರೂ ಇರುವೆ ಕಚ್ಚಿದಾಗ ಆ ಕಚ್ಚಿದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಉರಿ ಉಂಟಾಗಬಹುದು. ಆ ಉರಿ ಉಂಟಾಗಲಿಕ್ಕೆ ಕಾರಣ ಏನು ಗೊತ್ತಾ? ಇದೆ ಫಾರ್ಮಿಕ್ ಆಮ್ಲ. ಅಂದ್ರೆ ಈ ಇರುವೆಗಳು ನಮ್ಮ ದೇಹದಲ್ಲಿ ಈ ಫಾರ್ಮಿಕ್ ಆಮ್ಲನ್ನು ಬಿಡುತ್ತವೆ. ಹೀಗೆ ಮಾಡ್ತವೆ ಅಂತಂದ್ರೆ ಆ ಇರುವೆಗಳಿಗೆ ನಮ್ಮಿಂದ ಅವುಗಳಿಗೆ ಡೇಂಜರ್ ಅನಿಸಿದರೆ ಅವು ನಮ್ಮಿಂದ ತಪ್ಪಿಸಿಕೊಳ್ಳಲು ಈ ರೀತಿ ನಮ್ಮನ್ನು ಕಚ್ಚುತ್ತವೆ. ಅವು ಕಚ್ಚಿದಾಗ ಅವುಗಳ ದೇಹದಲ್ಲಿರುವಂತಹ ಫಾರ್ಮಿಕ ಆಮ್ಲ ನಮ್ಮ ದೇಹದಲ್ಲಿ ಅಥವಾ ಯಾವ ಪ್ರಾಣಿ ಕಚ್ಚಿರ್ತವೆ ಆ ಪ್ರಾಣಿ ದೇಹದಲ್ಲಿ ಟ್ರಾನ್ಸ್ಫರ್ ಆಗುತ್ತದೆ. ಆ ಪ್ರಾಣಿಯು ಆ ಕಚ್ಚಿದ ಗಾಯವನ್ನ ನೋಡ್ತಾನೆ, ಅಲ್ಲಿ ತುರಿಕೆ ಉಂಟಾಗುತ್ತದೆ. ಈ ತುರಿಕೆಯಲ್ಲಿ ಆ ಪ್ರಾಣಿ ಬ್ಯುಸಿ ಆದಾಗ ಇರುವೆ ಅಲ್ಲಿಂದ ಎಸ್ಕೇಪ್, ಅಂದರೆ ಓಡಿ ಹೋಗುತ್ತದೆ. ಸೊ ಇದು ಒಂದು ಇರುವೆಯ ಒಂದು ತಂತ್ರ, ಅಂದರೆ ಆ ಪ್ರಾಣಿಯಿಂದ ತನ್ನನ್ನು ಉಳಿಸಿಕೊಳ್ಳಲಿರುವಂತಹ ಒಂದು ತಂತ್ರ. ಇದು ಫಾರ್ಮಿಕ ಆಮ್ಲ. ನೆಕ್ಸ್ಟ್ ಸಿಟ್ರಿಕ್ ಆಮ್ಲ. ಇದು ಸಿಟ್ರಿಕ್ ಆಮ್ಲ ಹೆಚ್ಚಾಗಿ ವಿದ್ಯಾರ್ಥಿಗಳು ಇದು ಹುಳಿ ಇರುವಂತಹ ಎಲ್ಲಾ ಹಣ್ಣುಗಳಲ್ಲಿ ಇದು ಕಂಡು ಬರುತ್ತದೆ. ಅಂದರೆ ಕಿತ್ತಳೆ, ನಿಂಬೆ, ಈ ರೀತಿ ಎಲ್ಲಾ ಹಣ್ಣುಗಳಲ್ಲಿ ಈ ಸಿಟ್ರಿಕ್ ಆಮ್ಲ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ವಸ್ತು. ಸೊ ಇದನ್ನು ನಾವು ಬಹಳಷ್ಟು ಸೇವಿಸಬೇಕು ವಿದ್ಯಾರ್ಥಿ, ಆದರೆ ಅತಿಯಾಗಬಾರದು. ಏಕೆಂದ್ರೆ ಅತಿಯಾದರೆ ಸಹ ನಮಗೆ ತಲೆನೋವು ಉಂಟಾಗಬಹುದು. ಅದರಿಂದ ಆದರೆ ಇದನ್ನು ಅವಾಗವಾಗ ನಾವು ಸೇವಿಸ್ತಾ ಇರಬೇಕು. ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ, ಇದು ಹಾಲು ಅಂದರೆ ಮೊಸರಿನಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಆಕ್ಸಾಲಿಕ್ ಆಮ್ಲ, ಇದು ಪಾಲಕ್ ಸೊಪ್ಪು ನೋಡಿದ್ರಲ್ಲ. ಸೊ ಆ ಪಾಲಕ್ನಲ್ಲಿ ಆಕ್ಸಾಲಿಕ್ ಆಮ್ಲ ಸಾಮಾನ್ಯವಾಗಿ ಕಂಡು ಬರುತ್ತದೆ. ನೆಕ್ಸ್ಟ್ ಆಸ್ಕೋಬಿಕ್ ಆಮ್ಲ, ಅಥವಾ ಇದನ್ನು ವಿಟಮಿನ್ ಸಿ ಎಂದಲೂ ಸಹ ಕರೆಯುತ್ತಾರೆ. ಇದು ಸಹ ಹುಳಿ ಇರುವಂತಹ ಹಣ್ಣುಗಳಲ್ಲಿ ಅಥವಾ ಪದಾರ್ಥದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಸೊ ಈ ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಫ್ರೂಟ್ಗಳು, ಸಿಟ್ರಸ್ ಅಂದ್ರೆ ಸಿಟ್ರಿಕ್ ಆಮ್ಲವನ್ನು ಹೊಂದಿರುವಂತಹ ಫ್ರೂಟ್ಗಳು ಅಂದರೆ ಹಣ್ಣುಗಳು, ಅವುಗಳಲ್ಲಿ ಈ ವಿಟಮಿನ್ ಸಿ ಅಂದರೆ ಆಸ್ಕಾರ್ಬಿಕ್ ಆಮ್ಲ ಸಾಮಾನ್ಯವಾಗಿ ಕಂಡು ಬರುತ್ತದೆ. ನೆಕ್ಸ್ಟ್ ಟಾರ್ಟಾರಿಕ್ ಆಮ್ಲ, ಇದು ಹುಣಸೆ ಹಣ್ಣಿನಲ್ಲಿ ಅತಿಯಾಗಿದೆ ವಿದ್ಯಾರ್ಥಿಗಳು. ಅದಲ್ಲದೆ ಈ ದ್ರಾಕ್ಷಿ, ಮಾವಿನಕಾಯಿ ಈ ರೀತಿ ಹುಳಿ ಇರುವಂತಹ ಪದಾರ್ಥಗಳಲ್ಲಿ ಟಾರ್ಟಾರಿಕ್ ಅಂದ್ರೆ ಇವೆಲ್ಲ ಹುಳಿ ಆಗಲಿಕ್ಕೆ ಕಾರಣವಾಗಿರುವಂತಹ ಕೆಲವೊಂದು ಆಮ್ಲಗಳು. ಸೊ ಎಲ್ಲಾ ಆಹಾರ ಪದಾರ್ಥಗಳು ಅಥವಾ ಈ ವಸ್ತುಗಳು ಅಂದರೆ ಇಲ್ಲಿ ಎಲ್ಲ ವಸ್ತುಗಳು ಇವು ಹುಳಿಯಾಗಿರುವಂಥವು. ಈ ಹುಳಿ ಆಗಲಿಕ್ಕೆ ಕಾರಣ ಇಲ್ಲಿರುವಂತಹ ಈ ಎಲ್ಲ ಆಸಿಡ್ಸ್, ಅದು ಆಸ್ಟಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ಸಿಟ್ರಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಆಸ್ಕಾರ್ಬಿಕ್ ಆಸಿಡ್, ಟಾರ್ಟಾರಿಕ್ ಆಸಿಡ್. ಇವೆಲ್ಲ ಆಸಿಡ್ಗಳ ವಿದ್ಯಾರ್ಥಿಗಳು ನಮಗೆ ನಿಸರ್ಗದಲ್ಲಿ ದೊರೆಯುತ್ತವೆ. ಇವೆಲ್ಲ ಆಸಿಡ್ಗಳು ನೈಸರ್ಗಿಕ ಆಮ್ಲಗಳು ಎಂದು ನೀವು ಕರೆಯಬಹುದು. ಈತಲ್ಲ ಬನ್ನಿ ನೆಕ್ಸ್ಟ್ ನೋಡೋಣ. ಇನ್ನು ಕೆಲವೊಂದು ಪ್ರತ್ಯಾಮ್ಲಗಳ ಹೆಸರನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳು. ಮೊದಲಿಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಇದು ಸುಣ್ಣದ ತಿಳಿನೀರಿನಲ್ಲಿ ಕಂಡು ಬರುತ್ತದೆ. ಅಂದರೆ ವಿದ್ಯಾರ್ಥಿಗಳೇ, ನೀವು ಈ ಮನೆಗೆ ಅಥವಾ ಈ ಗೋಡೆಗೆ ಹಚ್ಚುವಂತ ಸುಣ್ಣ ನೋಡಿರ್ಬೋದಲ್ಲ. ಸೊ ಆ ಸುಣ್ಣವನ್ನು ಒಂದು ಬಕೆಟ್ ನಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆ ಸುಣ್ಣವನ್ನು ಕಲಿಸಿ, ನಂತರ ಆ ಬಕೆಟ್ ಅನ್ನು ಅಲುಗಾಡಿಸದೆ ಅದೇ ರೀತಿ ಸ್ವಲ್ಪ ಸಮಯ ಇಡಿ. ಸೊ ಆ ಸುಣ್ಣವು ಗಟ್ಟಿಯಾಗಿರುವುದರಿಂದ ಅದು ಆ ಬಕೆಟ್ ನ ತಳಕ್ಕೆ ಹೋಗಿ ಕುಳಿತುಕೊಳ್ಳುತ್ತದೆ. ನೆಕ್ಸ್ಟ್ ಮೇಲೆ ಉಳಿಯುವಂಥದ್ದು ತಿಳಿಯಾದಂತಹ ನೀರು, ಆ ನೀರೇ ಮತ್ತೇನಲ್ಲ ವಿದ್ಯಾರ್ಥಿಗಳು, ಅದೇ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಅಮೋನಿಯಂ ಹೈಡ್ರಾಕ್ಸೈಡ್, ಇದನ್ನು ಕಿಟಕಿಗಳನ್ನು ಶುಭ್ರ ಮಾಡಲು ಅಂದರೆ ಪಾಲಿಶ್ ಮಾಡಲು ಬಳಸುವಂತ ಒಂದು ಬೇಸ್ ಅಥವಾ ಇದೊಂದು ಪ್ರತ್ಯಾಮ್ಲ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗಿರಬಹುದು, ಇದನ್ನು ಸಾಬೂನಲ್ಲಿ, ಸೋಪ್ಗಳಲ್ಲಿ, ಸಾಮಾನ್ಯವಾಗಿ ಇದು ಎಲ್ಲಾ ಸೋಪ್ಗಳಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್, ಇದನ್ನ ನಾವು ಮ್ಯಾಗ್ನೇಷಿಯಂ ಹಾಲು ಎಂದು ಕರೆಯುತ್ತೇವೆ ವಿದ್ಯಾರ್ಥಿ, ಇದನ್ನು ನೆನಪಿಟ್ಟುಕೊಳ್ಳಿ. ಏಕೆಂದರೆ ಇದೇ ಅಧ್ಯಯನದಲ್ಲಿ ಮುಂದೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಥವಾ ಮ್ಯಾಗ್ನೇಷಿಯಂ ಹಾಲು ಎಂದು ಬಂದಾಗ ಅದು ಮತ್ತೇನಲ್ಲ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್. ವಿದ್ಯಾರ್ಥಿಗಳೇ, ನೀವು ಈ ಆಮ್ಲಗಳ ಮತ್ತು ಪ್ರತ್ಯಾಮ್ಲಗಳ ಅನುಸೂತ್ರಗಳನ್ನು ಸಹ ಬರೆದುಕೊಂಡು ಅವರನ್ನು ಪ್ರಾಕ್ಟೀಸ್ ಮಾಡಿ, ಏಕೆಂದರೆ ಮುಂದೆ ಅದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ಈ ಎಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸೂತ್ರಗಳನ್ನು ತಿಳಿದುಕೊಳ್ಳೋಣ. ಅವಳನ್ನು ಬರೆದುಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದೆಲ್ಲ.
ಸೊ ಇದರೊಂದಿಗೆ ವಿದ್ಯಾರ್ಥಿಗಳೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಈ ವಿಡಿಯೋದ ಈ ಭಾಗದಲ್ಲಿ ನೀವು ಆಮ್ಲಗಳ ಮತ್ತು ಪ್ರತ್ಯಾಮ್ಲ ಕುರಿತು ಪರಿಚಯ ಮಾಡಿಕೊಂಡ್ರಿ, ಹೌದಲ್ಲ. ಸೊ ಈ ಆಮ್ಲಗಳು ಹುಳಿಯಾಗಿರುತ್ತವೆ, ಅದಲ್ಲದೆ ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತವೆ. ಇದಲ್ಲದೆ ಕೆಲವೊಂದು ಆಮ್ಲಗಳ ಹೆಸರುಗಳನ್ನು ಹಾಗೂ ಕೆಲವೊಂದು ಪ್ರತ್ಯಾಮ್ಲಗಳ ಹೆಸರುಗಳನ್ನು ಸಹ ನೀವು ಇಲ್ಲಿ ತಿಳ್ಕೊಂಡ್ರಿ. ಅವುಗಳನ್ನ ಚೆನ್ನಾಗಿ ಮತ್ತೆ ಮತ್ತೆ ಓದಿ ನಿಮಗೆ ಪರೀಕ್ಷೆಯಲ್ಲಿ ಆಮ್ಲಗಳಿಗೆ ಉದಾಹರಣೆ ಕೊಡಿ ಅಥವಾ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಕೊಡಿ ಅಂದಾಗ ಈ ಹೆಸರುಗಳು ನಿಮಗೆ ನೆನಪಿಗೆ ಬರಬೇಕು. ಆ ರೀತಿ ಅವನ್ನ ತಯಾರಿ ಮಾಡಿ. ಸೊ ಉಳಿದ ವಿಡಿಯೋಗಳಿಗೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಚೆಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.